ವೀಕ್ಷಕರೇ ಅಗ್ನಿ ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ. ಇದೀಗ ಹೆಡ್ಲೈನ್. ಮೂಲಭೂತ ಸೌಕರ್ಯ ಒದಗಿಸದೆ ಟೋಲ್ ಸಂಗ್ರಹ. ನವಯುಗ ಟೋಲ್ ಕಂಪನಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮನೆಯಂಗಳದ ಬಾವಿಗೆ ಬಿದ್ದು ಬಾಲಕರಿಬ್ಬರ ದುರ್ಮರಣ. ಕಾಸರಗೋಡಿನ ಪಿಲಾಂಗ್ಕಟ್ಟೆಯಲ್ಲಿ ಶೋಕಸಾಗರ. ಕಟೀಲು ಮೇಳದ ನಿರ್ಬಂಧನೆಗಳಿಗೆ ವ್ಯಾಪಕ ಅಸಮಾಧಾನ. ಮಂಗಳೂರಿನಾದ್ಯಂತ 10 ಆಟಗಳು ರದ್ದಾಗುವ ಭೀತಿ. ಜೀವ ಉಳಿಸಬೇಕಾದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಬ್ಬಿಣದ ತುಂಡುಗಳ ಮಾತ್ರೆ. ಹೈದರಾಬಾದ್ ಆಸ್ಪತ್ರೆಗಳ ನಂತರ ಕರ್ನಾಟಕದ ಜನತೆಗೂ ಭಯದ ಭೀತಿ. ಇದೀಗ ವಾರ್ತೆಗಳ ವಿವರ. ಕೂಸು ಹುಟ್ಟುವ ಮುಂಚೆಯೇ ಕುಲಾಯಿ ಹೋಲಿಸಿದ್ರಂತೆ. ನವಯುಗ ಟೋಲ್ ಕಂಪನಿಯದ್ದು ಇದೇ ಕತೆ. ಮೂಲಭೂತ ಸೌಕರ್ಯ ಒದಗಿಸದೆ ಟೋಲ್ ಸಂಗ್ರಹಕ್ಕೆ ಇಳಿದಿದ್ದಾರೆ ಕಂಪನಿಯವರು. ಉಡುಪಿ ಜಿಲ್ಲೆಯ ಸಾಸ್ಥಾನದಲ್ಲಿ ಟೋಲ್ ಸಂಗ್ರಹದ ಸುದ್ದಿ ತಿಳಿದು ಸಾರ್ವಜನಿಕರು ಕಂಪನಿಯ ವಿರುದ್ಧ ಬೀದಿಗಿಳಿದಿದ್ದಾರೆ. ಟೋಲ್ ಗೇಟ್ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆ ಈಡೇರುವವರೆಗೂ ತಾವು ಟೋಲ್ ಕಟ್ಟೋದಿಲ್ಲ ಅಂತ ಗುಡುಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66 ಉಡುಪಿ ಜಿಲ್ಲೆಯಲ್ಲಿ 2 ಟೋಲ್ಗಳು ನಿರ್ಮಾಣಗೊಂಡಿದೆ. ಜಿಲ್ಲೆಯ ಗಡಿ ಭಾಗದ ಹೆಜಮಾಡಿಯಲ್ಲಿ ಒಂದಾದರೆ ಕುಂದಾಪುರ ಉಡುಪಿಯ ಮಧ್ಯಭಾಗ ಸಾಸ್ಥಾನದಲ್ಲಿ ಮತ್ತೊಂದು ಟೋಲ್ ನಿರ್ಮಾಣಗೊಂಡಿದೆ. ಸಾಸ್ಥಾನದಲ್ಲಿ ಡಿಸೆಂಬರ್ 2 ನಂತರ ಟೋಲ್ ಸಂಗ್ರಹ ಮಾಡಲು ಕಂಪನಿ ನಿರ್ಧರಿಸಿದೆ ಅಂತ ತಿಳಿದ ಸಾರ್ವಜನಿಕರು ಟೋಲ್ ಕಂಪನಿಯ ವಿರುದ್ಧ ಸಿಡಿದು ನಿಂತಿದ್ದಾರೆ. ಸುರತ್ಕಲ್ನಿಂದ ಕುಂದಾಪುರದವರೆಗೆ ಚತುಷ್ಪಥ ಕಾಮಗಾರಿ ಆರಂಭಗೊಂಡು ಹಲವಾರು ವರ್ಷಗಳೇ ಕಳೆದು ಹೋಗಿದೆ. ಆದರೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಕಾಮಗಾರಿ ಪೂರ್ಣಗೊಳ್ಳದೆ ಟೋಲ್ ಸಂಗ್ರಹಕ್ಕೆ ನವಯುಗ ಕಂಪನಿ ಮುಂದಾಗುವ ಸುದ್ದಿ ತಿಳಿದ ಸಾಸ್ಥಾನದ ನಾಗರಿಕರು ಟೋಲ್ ಗೇಟ್ ಬಳಿ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ರಿಜಿಸ್ಟ್ರೇಷನ್ ಹೊಂದಿದ ವಾಹನಗಳಿಗೆ ಟೋಲ್ನಿಂದ ವಿನಾಯಿತಿ ಸಿಗಬೇಕು, ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗಬೇಕು ಹಾಗೂ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಡಿಸೆಂಬರ್ 2 ತಾರೀಕಿನಿಂದ ಈ ಸಾಸ್ಥಾನ ಟೋಲ್ ಬೂತ್ನಲ್ಲಿ ಸುಂಕ ವಸಲಾತಿ ಪ್ರಾರಂಭ ಆಗ್ತದೆ ಅನ್ನುವ ಮಾಹಿತಿ ನಮಗೆ ಬಂದಿದೆ. ಆದರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇದುವರೆಗೆ ಹೆದ್ದಾರಿಯವರು ಅಥವಾ ನವಯುಗ ಕಂಪನಿಯವರು ಮಾಡಿದ್ದಿಲ್ಲ. ಸಾಸ್ಥಾನಕ್ಕೆ ಸರ್ವಿಸ್ ರೋಡ್ ಇಲ್ಲ. ಸಾಸ್ಥಾನ, ಬ್ರಹ್ಮಾವರ, ಕುಂದಾಪುರ ಎಲ್ಲ ಕಡೆ ದಿನನಿತ್ಯ ಅಪಘಾತಗಳ ಮೇಲೆ ಅಪಘಾತ. ಮೊದಲು ಸಿಂಗಲ್ ರೋಡ್ ಇರುವಾಗ ಈ ಪ್ರಮಾಣದಲ್ಲಿ ಅಪಘಾತಗಳನ್ನು ನಾವು ನೋಡಿದ್ದೇ ಇಲ್ಲ. ಈಗ ಮೊದಲಾದ್ರೆ ಒಂದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡುವ ಒಂದು ಸಂದರ್ಭ ಇತ್ತು. ಆದ್ರೆ ಈಗ ಎಲ್ಲವೂ ಸ್ಪಾಟ್,